ಭಾರತದಲ್ಲಿ ದೇವಸ್ಥಾನಗಳಿಗೆ ವಿಶೇಷ ಸ್ಥಾನವಿದೆ. ದೇವಾಲಯಗಳಲ್ಲಿ ದೇವರ ವಿಗ್ರಹಗಳನ್ನು ಅಥವಾ ಅವುಗಳಿಗೆ ಸಂಬಂಧಿಸಿದ ವಾಹನ ಅಥವಾ ವಸ್ತುಗಳಿಗೆ ಪೂಜೆ ಮಾಡುವುದು, ದೇವಸ್ಥಾನ ನಿರ್ಮಿಸುವುದು ಸರ್ವೇ ಸಾಮಾನ್ಯ. ಇನ್ನು ತಾವು ಆಧಾರಿತ ತಮ್ಮ ಗುರುಗಳಿಗೆ ಮಂದಿರ ನಿರ್ಮಿಸಿ ಪ್ರಾರ್ಥನೆ ಸಲ್ಲಿಸುವುದು ಇಲ್ಲಿ ಕಂಡುಬರುತ್ತದೆ. ಆದರೆ ರಾಜಸ್ಥಾನದಲ್ಲಿ ಇರುವ ವಿಚಿತ್ರ ದೇವಾಲಯವನ್ನು ನೋಡಿದ್ರೆ ದೇವರಿಗೂ ಇದಕ್ಕೂ ಎತ್ತಿಂದೆತ್ತ ಸಂಬಂಧವಯ್ಯ ಅಂದುಕೊಳ್ತೀರಾ. ಇಲ್ಲಿದೆ ಒಂದು ವಿಚಿತ್ರ ದೇವಾಲಯ. ಅಲ್ಲಿ ದೇವಾಲಯ ಬದಲಾಗಿ ಒಂದು ವಾಹನಕ್ಕೆ ಪೂಜೆ ಸಲ್ಲಿಸಲಾಗುತ್ತೆ. ವಾಹನ ಅಂದ್ರೆ ದೇವರ ವಾಹನ ಅಲ್ಲ, ಬುಲೆಟ್. ಹೌದು, ಬುಲೆಟ್ ಬೈಕ್ಗೆ ಪೂಜೆ ಸಲ್ಲಿಸಬೇಕಾಗುತ್ತೆ. ಅಚ್ಚರಿಯಾದ್ರೂ ಇದು ಸತ್ಯ. ಈ ಸ್ಥಳದಲ್ಲಿ ಬುಲೆಟ್ಗೆ ಪೂಜೆ ಸಲ್ಲಿಸೋದ್ರಿಂದ ಇದಕ್ಕೆ ಬುಲೆಟ್ ಬಾಬಾ ಟೆಂಪಲ್ ಎಂದು ಕರೀತಾರೆ. ದೇವಸ್ಥಾನದ ಜೋಧ್ಪುರದಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಪಾಲಿ ಜಿಲ್ಲೆಯಲ್ಲಿ ಈ ದೇವಸ್ಥಾನವಿದ್ದು 350 cc ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಅನ್ನು ದೇವರೆಂದು ಪೂಜಿಸಲಾಗುತ್ತೆ. ಈ ಬುಲೆಟ್ ಬೈಕ್ಗೆ ದೇವರು ಪಟ್ಟ ಒಲಿದಿದ್ದರು ಬಗ್ಗೆಯೂ ಅತ್ಯಂತ ಸ್ವಾರಸ್ಯಕರ ಸಂಗತಿ ಇದೆ. 1988 December 2 ಓಂ ಸಿಂಗ್ ರಾಥೋಡ್ ಎಂಬ ವ್ಯಕ್ತಿ ಈ ಬುಲೆಟ್ ಸವಾರಿ ಮಾಡುತ್ತಾ ಅಪಘಾತಕ್ಕೀಡಾಗಿ ಮೃತಪಟ್ಟರು. ಅಪಘಾತಕ್ಕೀಡಾದಾಗ ಬುಲೆಟ್ ಕೊಂಡದೊಳಗೆ ಬಿದ್ದಿತ್ತು. ಅಲ್ಲಿಂದ ಪೊಲೀಸರು ಅದನ್ನ ಠಾಣೆಗೆ ತೆಗೆದುಕೊಂಡು ಹೋದ್ರಂತೆ. ಮರುದಿನ ಬೆಳಗ್ಗೆ ಅಚ್ಚರಿಯ ರೀತಿಯಲ್ಲಿ ಕಣ್ಮರೆಯಾಗಿತ್ತಂತೆ. ಅಷ್ಟೇ ಅಲ್ಲ, ಯಾವ ಪ್ರದೇಶದಲ್ಲಿ ಅಪಘಾತ ಉಂಟಾಗಿತ್ತು ಅದೇ ಪ್ರದೇಶದಲ್ಲಿ ಸಿಕ್ಕಿತಂತೆ. ಆಗ ಎಚ್ಚೆತ್ತ ಪೊಲೀಸರು ಬೈಕ್ನ ಇಂಧನ ಟ್ಯಾಂಕ್ ಅನ್ನು ಖಾಲಿ ಮಾಡಿ ಮತ್ತೆ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ರು. ಆದ್ರೆ ಮತ್ತೊಮ್ಮೆ ಬೈಕ್ ಕಣ್ಮರೆ ಆಯಿತು ಮತ್ತು ಅಪಘಾತವಾದ ಪ್ರದೇಶದಲ್ಲೇ ಪತ್ತೆಯಾಗಿತ್ತು. ಹೀಗೆ ಬೈಕ್ ಅನ್ನು ಬೇರೆ ಪ್ರದೇಶಕ್ಕೆ ಕೊಂಡೊಯ್ದಾಗಲೆಲ್ಲ ಕಣ್ಮರೆಯಾಗಿ ಅಪಘಾತವಾದ ಸ್ಥಳದಲ್ಲೇ ಪತ್ತೆಯಾಗ್ತಿದ್ದರಿಂದ ಸ್ಥಳೀಯರು ಓಂ ಸಿಂಗ್ ರಾಥೋಡ್ ಅವರ ಚೈತನ್ಯ ಇನ್ನೂ ಇದೆ ಎಂದು ನಂಬಿ ಇದನ್ನು ಪವಾಡ ಎಂದು ಭಾವಿಸಿ ಬುಲೆಟ್ ಬಾಬಾ ಎಂದು ಬೈಕ್ಗೆ ನಾಮಕರಣ ಮಾಡಿ ಪೂಜೆ ಮಾಡಲು ಆರಂಭಿಸಿದ್ರಂತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.